ಈ ವಿಚಾರದಲ್ಲಿ ಖಂಡಿತ ಸಂಭ್ರಮಿಸುವ ವಿಷಯ ಅಲ್ಲ. ಆದರೆ ನ್ಯಾಯದ ಪರವಾಗಿ ನಿಂತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ನಮ್ಮ ಮೂಲಕ ಯಾರಿಗೋ ಒಂದು ಸಪೋರ್ಟ್ಗೆ ನಿಂತಿದ್ದೀವಿ ಅಂತ ಇದೆಯಲ್ಲ, ಅದು ಆ ಮಕ್ಕಳ ಸ್ಥೈರ್ಯ ಜಾಸ್ತಿ ಮಾಡುತ್ತೆ. ಆರಂಭದಿಂದಲೂ ನಾನು ಹೇಳ್ತಾ ಇದ್ದೀನಿ, ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಯಾವುದೇ ಲೋಪದೋಷಗಳಾಗಬಾರ್ದು. ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳ್ರಿ, ಎಂಟನೇ ದಿನ, ದಿನ ಬೆಳಗಾದರೆ ಇದೇ ವಿಷಯ, ದಿನ ಬೆಳಗಾದರೆ 100 ಪ್ರಶ್ನೆಗಳನ್ನು ಎದುರಿಸ್ಬೇಕು, ಅವರಿಗೆ ಸಾಂತ್ವನದ ಅವಶ್ಯಕತೆ ಇದೆ. ಆದರೆ ಹಿಂಗೆ ಧೈರ್ಯ ಮಾಡಿ ಆಚೆ ಬಂದಿದಾರಲ್ಲ, ಅವರಿಗೆ ಸಮಾಜ ಮತ್ತು ವ್ಯವಸ್ಥೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ನಂಬಿಕೆ ಕೊಡಬೇಕಾಗತ್ತೆ. ನ್ಯಾಯಾಲಯದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯ, ಯಾರು ಷಡ್ಯಂತ್ರ ಮಾಡಿದ್ರು ಇಲ್ಲವೋ, ನಿಜವಾಗಿಯೂ ಅಲ್ಲಿ ಅಪರಾಧ ಆಗಿದೆಯೋ, ಎಲ್ಲವೂ ನಿರ್ಧಾರ ಆಗತ್ತೆ. ಆದರೆ ಮಕ್ಕಳ ಪರವಾಗಿ ನಿಲ್ಲಬೇಕಾದ ಜವಾಬ್ದಾರಿನೂ ಎಲ್ಲರ ಮುಂದೆ ಇದೆ. ಆದರೆ ಮಠದ ವಿರುದ್ಧ ಇಂಥದ್ದೊಂದು ಆರೋಪ ಬಂದಾಗ, ಮಠದ ಶ್ರೀಗಳ ವಿರುದ್ಧ ಇಂಥದ್ದೊಂದು ಆರೋಪ ಬಂದಾಗ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಅಭಿಪ್ರಾಯಗಳು ವ್ಯಕ್ತ ಆದವು. ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ಹಿಂಗಾದ್ರೆ ಹಂಗೆ ಇವರೇ ಹಿಂಗೆ ಮಾಡ್ತಾರಲ್ಲ, ಬೇರೆ ಬಿಡ್ತಾರ ಅಂತಾರು. ಅವರು ಮದುವೆಯಾಗಿ ಒಂದು ರೂಮ್ನಾಗ ಒಂದು ಮನೆ ಮಾಡಿ ಇಟ್ಕೊಂಡು ಮಾಡಬೇಕು. ಈಗ ಹೋದ ಹುಡುಗರಿಗೆಲ್ಲ ಹಿಂಗೆ ಮಾಡಿದರೆ ನಾಳೆ ಹೊತ್ತಾರೆ ನಮ್ಮ ಒಂದೊಂದು ಬೋಟ್ ಇರ್ತವೆ, ನಾವು ಬಡವರು, ಕೂಲಿ ಮಾಡಬೇಕು, ತಿನ್ನಬೇಕು, ಏನಾರಾದ್ರೂ ಏನು ಮಾಡಬೇಕು. ಹಿಂಗೆ ಆತಲ್ಲ, ಏನು ಯಾರು ಇದು ಮಾಡಿದ್ರೆ ಉಳಿತಾರೆ, ಉಳಿದ್ರೆ ಹುಡುಗರು ತೀರಾ ಯಾ ತಿಳ್ಕೊಬೇಕು. ಅಂದ್ರೆ ಏನು ಏನು ಕೇಳಿ ಬರ್ತಾ ಇದೆಯಲ್ಲ, ಸತ್ಯ ಅಂತ ಅನ್ಸುತ್ತ ನಿಮಗೆ? ಸತ್ಯ ಅನ್ಸುತ್ತಾ? ಎಲ್ಲ ಸತ್ಯ ತರ್ತೀಯ, ಎಲ್ಲ ಅವ್ರ ಕಡೆಗೆ ಅದಾರೆ, ಸತ್ಯ ಮಾಡ್ಬೇಕು, ಸಾಕ್ಷಿ ಕೊಡ್ಬೇಕು ಅವ್ರಿಗೆ, ಅವ್ರಿಗೆ ಸಾಕಣೆ ಮಾಡ್ಬೇಕು. ಇಂಥವ್ರಿಗೆ ಏನಾಗ್ಬೇಕು ಅಂದ್ರೆ ಏನ ತಾನ್ ಹೊಡಿಬೇಕು. ಅರೆಸ್ಟ್ ಆಗಿದ್ದಾರೆ, ಸರಿ ಅಂತೀರಾ ತಪ್ಪು ಅಂತೀರಾ? ಸರಿನೇ, ಸರಿನೇ ಮಾಡ್ರೆ ಸರಿ ಅಂತೀರಿ? ಸರಿ. ಅದು ಆ ಮಠದ ಅಂತ ಹೆಸರು ಎಲ್ಲೆಲ್ಲಿಗೆ ಉಳ್ಕೊಂಡಿತ್ತು, ಇವ್ರು ಕೆಡಿಸಿದ್ರು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಸರ್, ಆಗ್ಲೇಬೇಕು. ಅದು ಸ್ವಾಮೀಜಿ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ಈ ಕಾನೂನು ಪ್ರಕಾರ ಅವರು ತಪ್ಪು ಮಾಡಿದಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ತನಿಖೆ ಆಗ್ಲಿ, ಆಗ್ಲಿ ತನಿಖೆ ಆಗ್ಲಿ, ಜಲ್ದಿ ಇದು ಬಗೆಹರಿಲಿ ಅಂತ. ಸ್ವಾಮೀಜಿ ಅರೆಸ್ಟ್ ಆದ್ರೆ ಅವರು ಏನು ಸತ್ಯಾಂಶ ಬರಕ್ ಬಂದಾಗ ಗೊತ್ತಾಗತ್ತೆ. ಇವಾಗ ಏನ್ ನನಗೆ ಈಗ ಡಾಕ್ಟ್ರು ಎಲ್ಲರೂ ಇದ್ದಾರೆ, ಅವ್ರ ಪ್ರಕಾರ ನಡಿಬೇಕು. ಅವ್ರೇನು ಮಾಡಿದ್ದಾರೆ ಅಂತ ಡಾಕ್ಟ್ರಿಗೆ ಗೊತ್ತು, ಅವರೆಲ್ಲ ಏನೇನು ಮಾಡ್ತಾರೋ ಅದಕ್ಕೆ ನಾವೆಲ್ಲ. ಅವರಿಗೆ ಹೆಣ್ಮಕ್ಳಿಗಾಗಲಿ ಅವ್ರಿಗಾಗಲಿ ಟ್ರೀಟ್ಮೆಂಟ್ ತಾಂಡಿದ್ದಾರೆ, ಅದು ಯಾರು ತಪ್ಪು ಯಾರು ಸರಿ ಅನ್ನೋದು ಗೊತ್ತಾದ್ಮೇಲೆ ಹೊರಗೆ ಬರುತ್ತೆ. ಏನು ಮಾಡೋಕ್ಕಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.